ನನ್ನ ಸಂತೋಷಕ್ಕೆ ಬೇರೆನೇ ಕಾರಣ ಇದೆ. ನಾಳೆ ನನ್ನ ಪಾಲಿಗೆ ತುಂಬ ಒಳ್ಳೆಯ ದಿವಸ. ಆ ದಿವಸನ ಎದುರು ನೋಡ್ತಿರ್ಬೇಕಾದ್ರೆ ಖುಷಿ ಆಗಿರ್ಲೇಬೇಕಲ್ವಾ? ಏನಣ್ಣ ಅದು? ಅದು ನಾಳೆ ನಿಂಗೆ ಅರ್ಥ ಆಗುತ್ತೆ. ಎಲ್ರಿಗೂ ಅರ್ಥ ಆಗದಿರೋ ಎಷ್ಟೋ ವಿಷಯಗಳು ನಾಳೆ ಗೊತ್ತಾಗುತ್ತೆ. ಸರಿ ಬಿಡು, ಹೇಗೋ ನಾಳೆ ಆ ವಿಷಯ ಗೊತ್ತಾಗ್ಬಿಡುತ್ತೆ ಅಂದಮೇಲೆ ಇವತ್ತು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೋಬೇಕು? ಈಗ ನಾವು ತಲೆ ಕೆಡಿಸ್ಕೋಬೇಕಾಗಿರೋದು ಆಗೋ ಮದುವೆ ಬಗ್ಗೆ ಅಲ್ವಾ ಅತ್ತೆ ಮಾವ್ರೆ? ಪರವಾಗಿಲ್ಲ ಭವಾನಿ, ಅಪರೂಪಕ್ಕೆ ನಿನ್ನ ಯಜಮಾನರು ಯಾವ ವಿಷಯದಲ್ಲಿ ಇರಬೇಕು ಅಲ್ಲೇ ಇದ್ದಾರೆ. ನಾವು ಟ್ರ್ಯಾಕ್ ಬಿಟ್ಟು ಹೋಗಲ್ಲ ಅಂತ ತಮಗೆ ಚೆನ್ನಾಗಿ ಗೊತ್ತಿದೆ. ಅಗೋಲ್ದಲ್ಲೇ ಮದುವೆ ಲಗ್ನ ಪತ್ರಿಕೆ ಪ್ರಿಂಟ್ ಆಗಿದೆ, ಅದನ್ನ ತಿದ್ದುಪಡಿ ಏನೇನು ಬೇಕೋ ಅದನ್ನೆಲ್ಲ ಮಾಡಲಾಗಿದೆ. ಅದು ಅಲ್ಲದೆ ನಮ್ಮ ಚಂದ್ರು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಆಮೇಲೆ ಮಂತ್ರಾಲಯ, ತಿರುಪ್ತಿ ಇಲ್ಲಿಗೆಲ್ಲ ಇನ್ವಿಟೇಷನ್ ಕಳಿಸಾಗಿದೆ. ಓ, ದೇವರ ಸನ್ನಿಧಿಗೂ ಕಳಿಸಾಯ್ತಾ ಚಂದ್ರು? ಹೌದು ಅಕ್ಕ, ದೇವರ ಸನ್ನಿಧಿಗೆಲ್ಲ ಲಗ್ನ ಪತ್ರಿಕೆ ಕಳಿಸಿದ್ದಾಯ್ತು. ಪಂಚಾಯತಿ ಸದಸ್ಯರಿಗೂ ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಿ. ಇವತ್ತು 10ರಿಗೆ ಹೋಗ್ತಾ ಇದ್ದೀನಿ. ಹೌದಾ ಮಾವ, ಆಗ್ಲೇ ಇನ್ವಿಟೇಷನ್ ಎಲ್ಲ ಅಂಚಕ್ಕೆ ಶುರು ಮಾಡಿಬಿಟ್ರ? ಇನ್ನು ನಮ್ಮ ಮನೆಯವರು ನಿತ್ಯ ಮನೆಗೆ ಹೋಗಿಲ್ಲ, ನಿತ್ಯ ಮನೆಯವರು ನಮ್ಮ ಮನೆಗೆ ಬಂದಿಲ್ಲ. ಫಸ್ಟ್ ಇನ್ವಿಟೇಷನ್ ನೋಡಣ. ಅದು ಕೊಡಪ್ಪ ಇಲ್ಲಿ, ಈ ಫಸ್ಟ್ ಊಟ ಮಾಡ, ಆಮೇಲೆ ಉಳಿದಿದ್ದು ನೋಡೋಣ. ನೋಡ್ಲಿ ಬಿಡು ಚಂದ್ರು, ವಿಷಯ ಅವನಿಗೂ ಗೊತ್ತಾಗಲೇಬೇಕು ತಾನೆ. ಅಮ್ಮ, ಇದು ಅಣ್ಣ ಮತ್ತು ಶಾಂತಿ ಮದುವೆ ಲಗ್ನ ಪತ್ರಿಕೆ. ನಂದು ನಿತ್ಯದು? ಓ, ಅದನ್ನ ಬೇರೆ ಪ್ರಿಂಟ್ ಮಾಡಿಸಿದೀರಾ? ಇಲ್ಲ, ಪ್ರಿಂಟ್ ಕೊಟ್ಟಿರೋದು ಇದು ಒಂದೇ ಲಗ್ನ ಪತ್ರಿಕೆ. ಎಲ್ಲರಿಗೂ ಹಂಚ್ತಿರೋದು ಇದು ಒಂದೇ ಲಗ್ನ ಪತ್ರಿಕೆ. ಯಾಕೆ? ಯಾಕಂದ್ರೆ ಆಗ್ತಿರೋದು ಇದು ಒಂದೇ ಮದುವೆ. ಇಟ್ಟಿರೋ ಮೂರ್ತದಲ್ಲಿ ವಿಜಯ ಶಾಂತಿ ಮದುವೆ ಮಾತ್ರ ಆಗ್ತಿದೆ ಅಷ್ಟೇ. ನಿನ್ನ ಮದುವೆ ಆಗ್ತಿಲ್ಲ. ಅಮ್ಮಯ್ಯ, ಈ ಟ್ರಾಫಿಕಲ್ಲಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು ನೋಡು. ಈ ಬ್ಯಾಂಗ್ಳೂರ್ ಟ್ರಾಫಿಕ್ ನೆನೆಸ್ಕೊಂಡ್ರೆ ಎಲ್ಲಾದರೂ ಓಡೋಗ್ಬಿಡೋಣ ಅಂತ ಅನ್ಸುತ್ತೆ. ಅದಕ್ಕೆ ತಾನೇ ನನ್ನ ಕಲ್ಲೂರಿಗೆ ಓಡ್ ಹೋಗ್ತಾ ಇರೋದು. ಅಂದ್ರೆ ಅಜಯ್ನ ಮದ್ವೆ ಆದ್ಮೇಲೆ ನನ್ ಕಲ್ಲೂರಲ್ಲಿ ತಾನೇ ಇರ್ಬೇಕು. ಅಲ್ಲ ನಿತ್ಯ, ನೀನ್ ಮಾಡನ್ ಹುಡ್ಗಿ, ಅಲ್ಲೇ ಇರ್ಬೇಕು ಅಂತ ಏನಿಲ್ವಲ್ಲ. ನೀನು ನಿನ್ ಗಂಡ ಬೆಂಗಳೂರಲ್ಲಿ ಒಂದ್ ಒಳ್ಳೆ ಮನೆ ನೋಡ್ಕೊಂಡು ಇಲ್ಲೇ ಇದ್ಬಿಡ್ಬೋದಲ್ವಾ? ನಾನು ಎಷ್ಟೇ ಮಾಡರ್ನ್ ಹುಡ್ಗಿ ಆದ್ರೂ ನನಗೆ ಹಳೆ ಕಾಲದ ಆಚಾರ ವಿಚಾರಗಳೇ ಇಷ್ಟ. ನನ್ ಮದ್ವೆ ಆಗೋದು ಬರೀ ನನ್ ಗಂಡನ ಜೊತೆ ಬದುಕೋದಕ್ಕಲ್ಲ, ಅವ್ರ ಇಡೀ ಕುಟುಂಬ ಜೊತೆ ಬದುಕಬೇಕು ಅನ್ನೋದು ನನ್ನ ಭಾವನೆ. ಸೊ ನೀನ್ ಕಲ್ಲೂರಲ್ಲೇ ಇರ್ತೀಯಾ? ಹ್ಮ್, ಅಲ್ಲೇ ಇರ್ತೀನಿ, ಇರ್ಬೇಕು ಅನ್ನೋದು ನನ್ನ ಆಸೆ. ಯಾಕಂದ್ರೆ ಅದ್ ನನ್ನ ಮನೆ. ಅಂದ್ರೆ ವೆರಿ ಸಿಂಪಲ್, ನನ್ ಗಂಡನ ಮನೆ ಅಂದ್ಮೇಲೆ ನನ್ ಮನೆ ಇದ್ ಹಾಗೆ ಅಲ್ವಾ? ಎಸ್, ಯು ಆರ್ ರೈಟ್. ವಾವ್, ನಿಮ್ ಬ್ರೇಸ್ಲೆಟ್ ಎಲ್ಲಿ ತಗೊಂಡಿ? ಸಕ್ಕದಾಗಿದೆ ಅಂಗಡಿಲಿ. ವೆರಿ ಫನ್ನಿ, ತಮಾಷೆ ಸಾಕು, ಎಲ್ಲಿ ತಗೊಂಡೆ? ಹೇಳೋದೇನ್ ಬಂತು, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ನಿನಗೂ ಈ ಥರದೊಂದು ಕೊಡಿಸ್ತೀನಿ. ಓಕೆನಾ? ಓಕೆ ಡನ್. ಶೆಕೆ ಆಗ್ತಿದ್ಯಾ, ಫ್ಯಾನ್ ಹಾಕ್ಲಾ? ಶೆಕೆ ಏನು ಆಗ್ತದೆ, ಆದ್ರೆ ಫ್ಯಾನ್ ಗಿಂತ ಒಂದೊಳ್ಳೆ ಫ್ರೆಶ್ ಜ್ಯೂಸ್ ಕುಡಿಬೇಕು ಅನ್ಸುತ್ತೆ ಕಣೆ. ಈಗ್ಲೇ ತಗೊಂಡ್ ಬರ್ತೀನಿ, ಅಲ್ಲಿ ತನಕ ಮ್ಯಾಗ್ಝಿನ್ ಓದು. ನಿತ್ಯ, ಮ್ಯಾಗ್ಝಿನ್ ಓದ್ರೆ ಬೇರೆಯವ್ರ ವಿಷಯ ಗೊತ್ತಾಗತ್ತೆ. ಟಿವಿ ನೋಡ್
ಮಾಡಿದ್ರೆ ಅದ್ಯಾವುದೋ ಬೇರೆಯವ್ರ ಮನೆ ಕತೆ ಬರ್ತಾ ಇರುತ್ತೆ. ಇನ್ನು ನ್ಯೂಸೋ ನನಗೂ ಅದಕ್ಕೂ ಆಗದೇ ಇಲ್ಲ. ಅದಕ್ಕೆ ನಾನು ಬೇರೆಯವ್ರ ಮನೆಗೆ ಹೋದರೆ ಅವ್ರ ಮನೆ ಆಲ್ಬಮ್ ನೋಡ್ತಾ ಕೂತಿರ್ತೀನಿ. ಅದರಿಂದ ಅವ್ರ ನೆನಪು ಮರುಕಳಿಸುತ್ತೆ, ಹೇಳೋಕ್ಕೊಂದು ಕತೆ, ಮಾತಾಡೋಕ್ಕೊಂದು ವಿಷಯನೂ ಸಿಗತ್ತೆ, ಜೊತೆಗೆ ಪರಿಚಯ ಗಾಢವಾಗುತ್ತೆ. ಇದು ನನ್ನ ಅಭ್ಯಾಸ. ತುಂಬ ಒಳ್ಳೆ ಅಭ್ಯಾಸ ಪ್ರಿಯಾಂಕಾ, ಬೇರೆಯವರು ಇದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಮನೆಗ್ ಬಂದ್ ಗೆಸ್ಟ್ಗಳನ್ನ ಟಿವಿ ಮುಂದೆ ಕೂರ್ಸೋದಕ್ಕಿಂತ ಕೈಯಲ್ಲಿ ಆಲ್ಬಮ್ ಕೊಟ್ಟು ಕೂರ್ಸೋದು ಒಳ್ಳೇದು. ಒಂದ್ ನಿಮಿಷ ತಗೋ, ಈ ಫೋಟೋಸ್ ನೋಡ್ತಾ ಇರೋ, ನಾನು ಹೋಗಿ ಯೂಸ್ ಮಾಡ್ಕೊಳ್ಬೇಕು. ಹಳೆ ಕತೆಗಳೆಲ್ಲ ಆಚೆ ಬರೋದು ಈ ಆಲ್ಬಮ್ಗಳ ಮೂಲಕನೇ. ನಿತ್ಯ ವಿಷಯ ಗೊತ್ತಾಯ್ತಲ್ಲ, ಈಗ ಯಾಕೆ ಹೇಳಿದ್ರು ಗರ ಬಡ್ದವ್ರ ಥರ ಕೂತಿದ್ದೀರಾ? ಊಟ ಮಾಡಿ. ಊಟ ಮಾಡೋಕ್ಕಿಂತ ಮುಂಚೆ ವಿಷಯ ಏನು ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗಬೇಕಮ್ಮ. ಇನ್ನೇನು ಗೊತ್ತಾಗಬೇಕು? ವಿಜಯ್ ಶಾಂತಿ ಮದುವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾಯ್ತಲ್ಲ. ಅದೇ ಮುಹೂರ್ತದಲ್ಲಿ ನನ್ನ ನಿತ್ಯ ಮದುವೆ ಅಂತಲೂ ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದೆ ತಾನೇ. ಅದು ಅವತ್ತು ಆತ್ರಕ್ಕೆ ತಗೊಂಡಿರೋ ತೀರ್ಮಾನ. ಆಮೇಲೆ ಅದು ಸರಿಯಲ್ಲ ಅಂತ ಅನಿಸ್ತು, ಅದಕ್ಕೆ ಬಿಟ್ಟೆ. ಹಾಗಾದ್ರೆ ಏನು, ನನ್ನ ನಿತ್ಯ ಮದುವೆ ಕ್ಯಾನ್ಸಲ್ ಅನ್ಕೋಬೇಕಾ? ಏನು ಬೇಕಾದರೂ ಅನ್ಕೋ, ನಿನ್ನ ಮದುವೆ ಆಗೋದಿಲ್ಲ ಅಂತಲೇ ಅನ್ಕೋ, ಅಥವಾ ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ ಅಂತ ಅಂದ್ಕೋ. ಇಲ್ಲ, ಈಗ ಆ ವಿಷಯ ಮಾತಾಡೋಕ್ಕೆ ಸಕಾಲ ಅಲ್ಲ ಅಂತ ಅಂದ್ಕೋ. ಒಟ್ಟಿನಲ್ಲಿ ಈಗ ನಡೆಯೋದು ನಿನ್ನ ಅಣ್ಣನ ಮದುವೆ ಮಾತ್ರ ಹೊರತು ನಿನ್ನ ಮದುವೆ ಅಲ್ಲ. ಒಟ್ಟಿನಲ್ಲಿ ಈಗ ನಡೆಯೋದು ನಿನ್ನ ಅಣ್ಣನ ಮದುವೆ ಮಾತ್ರ ಹೊರತು ನಿನ್ನ ಮದುವೆ ಅಲ್ಲ. ಇದ್ದಕ್ಕಿದ್ದಾಗೆ ನಿನ್ನ ನಿರ್ಧಾರನ ಬದಲಾಯಿಸಿದ್ರೆ ಹೇಗಮ್ಮ? ಇದು ನಾನು ಬದಲಾಯಿಸಿರೋ ನಿರ್ಧಾರ ಅಲ್ಲ, ತಗೊಂಡಿರೋ ನಿರ್ಧಾರ. ಇದ್ರ ಬಗ್ಗೆ ನಾನು ಹೇಳ್ಬೋದಾಗಿತ್ತು ತಾನೇ? ಈಗ ಹೇಳ್ತಾ ಇದ್ದೀನಿ ತಾನೇ. ಅಂದ್ರೆ ನನ್ನನ್ನು ಕರೆಸಿದ್ದು ನಿನ್ನ ಅಣ್ಣನ ಮದುವೆ ಓಡಾಟಕ್ಕೆ, ಜೊತೆಗೆ ಈ ವಿಷಯ ತಿಳಿಸೋದಕ್ಕೆ. ಅಂದ್ರೆ ನಿನಗೆ ಬೇಕು ಬೇಕಾದಾಗ ನಿರ್ಧಾರನ ಬದಲಾಯಿಸ್ಬೋದು, ನೀನು ಇಷ್ಟ ಬಂದಿದ್ದು ಮಾಡ್ಬೋದು, ನನ್ನಿಷ್ಟಕ್ಕೆ ಇಲ್ಲಿ ಬೆಲೆನೇ ಇಲ್ವಾ? ಬೇಸಿಗೆಯಲ್ಲಿ ಮಕ್ಕಳಿಗೆ ಐಸ್ ಕ್ಯಾಂಡಿ ಅಂದರೆ ಇಷ್ಟ, ಆದರೆ ಅದು ಕೊಟ್ಟರೆ ಅವ್ರಿಗೆ ಜ್ವರ ಬರುತ್ತೆ ಅಂತ ತಾಯಿ ಕಾಳಜಿ. ಇವೆರಡರಲ್ಲಿ ಯಾವುದಕ್ಕೆ ಬೆಲೆ ಸಿಕ್ಕಿದ್ರೆ ಒಳ್ಳೇದಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ತಿಳ್ಕೊಳ್ಳೋಷ್ಟು ವಿವೇಕ ನಿನಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಪ್ರೀತಿ ನಿನ್ನ ಕಾಲಿನ ಕಸನಾ? ನಾನು ಸದ್ಯಕ್ಕೆ ಆ ಪ್ರೀತಿ ಪುರಾಣ ಬೇಡ ಅಂತಿದ್ದೀನಿ ಹೊರತು ಕಸ ಅನ್ಲಿಲ್ಲ ಅಲ್ಲ. ನೀನು ಯಾಕೆ ಹಾಗೆ ಅನ್ಕೋತಿದ್ಯಾ? ಹಾಗಾದರೆ ನನ್ನ ನಿತ್ಯ ಮದುವೆ ಯಾವಾಗ ಮಾಡ್ಬೇಕು ಅನ್ಕೊಂಡಿದ್ಯಾ? ಎಲ್ಲದಕ್ಕೂ ಕಾಲ ಕೂಡ ಬರಬೇಕು, ಅದನ್ನೆಲ್ಲ ಮರೆತು ನೀನೀಗ ನಿನ್ನ ಅಣ್ಣನ ಮದುವೆ ಓಡಾಟದಲ್ಲಿ ಭಾಗಿಯಾಗೋದು ನೋಡು. ಅಮ್ಮ, ನೀನು ನನಗೆ ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ನಿನಗೆ ಬೇಕಾದ ಉತ್ತರ ಕೊಟ್ಟರೆ ಮಾತ್ರ ಅದನ್ನು ಸರಿ ಉತ್ತರ ಅಂತ ನೀನು ಅನ್ಕೋತೀಯ ಅಜಯ್. ಯಾಕಂದರೆ ನೀನು ನೋಡೋದು ಕೇವಲ ನಿನ್ನ ದೃಷ್ಟಿಯಲ್ಲಿ, ನಿನ್ನೊಬ್ಬನಿಗೆ ಒಳ್ಳೇದಾಗಬೇಕು ಅಂತ. ಆದರೆ ನಾನು ಇಡೀ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ನೋಡೋಳು. ನನ್ನ ತೀರ್ಮಾನ ಈಗ ನಿನ್ನ ಬೇಜಾರು ತಂದರೂ ಆಮೇಲೆ ಅದು ತೃಪ್ತಿ ಕೊಡುತ್ತೆ. ಸುಮ್ಮನೆ ಊಟ ಮಾಡೋ. ತೃಪ್ತಿ ಅನ್ನೋದು ಹೊಟ್ಟೆಗಾಕೋ ಊಟದಲ್ಲಿರಲ್ಲ, ಮನ್ಸ್ಗಾಕೋ ಊಟದಲ್ಲಿರುತ್ತೆ. ನಿನ್ನಿಷ್ಟಕ್ಕೆ ನಾನು ಬದುಕೋಕ್ಕಾಗಲ್ಲ, ಯಾಕೆಂದರೆ ನಂದು ಒಂದು ಇಷ್ಟ ಅಂತ ಇರುತ್ತೆ. ನಾನು ಬಯಸೋದನ್ನ ನೀನು ಬೇಡ ಅಂದಮೇಲೆ ನನಗೆ ಊಟ ಬೇಕಾಗಿಲ್ಲ.